الحمد لله والصلاة والسلام على أشرف المرسلين وعلى آله وصحبه أجمعين ما بعد غوروانيتا أستاذري حقو تيربوكاري ويديكي ممباغدلي آسين راكتاكنتها ننلا سحفاتيكلي 2015 SSF Division مددا پرتبوتسوذا كاريكرمدلي ناويلرو پالغوندي ديبه ಮನ್ಮರೆಯಾಗುತ್ತಿರುವಂತಹ ಸ್ಮಾರಕಗಳು ಎಂಬ ವಿಷಯದಲ್ಲಿ ಮಾತನಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಈ ಡಿವಿಷನ್ ಮಟ್ಟದ ಎಲ್ಲ ಕಾರ್ಯಕರ್ತರಿಗೂ ನನ್ನ ಮೊದಲ ಅಭಿವಾದ್ಯಗಳನ್ನು ಹೇಳುತ್ತಾ ಭಾರತ ಜಾತ್ಯತೀತ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಮನುಷ್ಯರಾದ ನಮಗೆಲ್ಲರಿಗೂ ಬಹಳ ಮುಕ್ತವಾಗಿ ಸ್ವಾತಂತ್ರ್ಯ ಬಹಳ ಮುಕ್ತವಾಗಿ ಜೀವಿಸುವುದಕ್ಕೆ ಇಲ್ಲಿ ಸ್ವಾತಂತ್ರ್ಯ ಇದೆ. ಈ ಭಾರತದಲ್ಲಿ ನಡೆದು ಹೋದಂತಹ ಗತಿಸಿ ಹೋದಂತಹ ಹಲವಾರು ಘಟನೆಗಳು, ಅದರಲ್ಲಿ ಪ್ರಮುಖವಾದಂತಹ ವಿಷಯಗಳು ಸ್ಮಾರಕಗಳಾಗಿ ನಾವು ತೆಗೆದು ನೋಡಿದಾಗ, ನಾನು ಮುಸಲ್ಮಾನರಿಗೆ ಸಂಬಂಧಪಟ್ಟ ಇಸ್ಲಾಮಿಗೆ ಸಂಬಂಧಪಟ್ಟ ಕೆಲವು ಸ್ಮಾರಕಗಳ ಬಗ್ಗೆ ಮಾತ್ರ ಮಾತನಾಡುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ನಮಗೆಲ್ಲರಿಗೂ ಗೊತ್ತಿರುವಂತೆ 1992 ಬಾಬರಿ ಮಸೀದಿ ಧ್ವಂಸ ಆಗತ್ತೆ. ನಿಜವಾಗಲೂ ಮುಸಲ್ಮಾನರ ಪವಿತ್ರ ಕೇಂದ್ರವಾದಂತಹ ಬಾಬರಿ ಮಸೀದಿ ದುರದೃಷ್ಟವಶಾತ್ ಮುಸಲ್ಮಾನರು ಆ ಕಾಲದಲ್ಲಿ ನಮಾಜ್ ಮಾಡುವುದು ಬಹಳ ಕಮ್ಮಿ ಆದ ಕಾರಣ ಮಾತ್ರವಾಗಿತ್ತು ಬಾಬರಿ ಮಸೀದಿ ಧ್ವಂಸ ಆಗುವುದಕ್ಕೆ ಏಕೈಕ ಕಾರಣ. ನಿಜವಾಗ್ಲೂ ಕೂಡ 5 ವಕ್ತ ನಮಾಜ್ ಅನ್ನು ನಿರಂತರವಾಗಿ ಅಲ್ಲಿ ಮಾಡುತ್ತಿದ್ದಲ್ಲಿ ನಿಜವಾಗ್ಲೂ ಕೂಡ ಇವತ್ತಿಗೂ ಬಾಬರಿ ಮಸೀದಿ ನಮ್ಮೆಲ್ಲರ ಒಂದು ಪವಿತ್ರ ಸ್ಥಳವಾಗಿ ಮಾರ್ಪಡ್ತಾ ಇತ್ತು. ಆದರೆ ಬೇಸರದ ಸಂಗತಿ ಎಂದರೆ ಇಂತಹ ಒಂದು ಕೈಂಕರ್ಯದಲ್ಲಿ ಇಲ್ಲಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂತಹ ಕುತಂತ್ರವಾದಿಗಳ ಕುತಂತ್ರಕ್ಕೆ ಬಲಿಯಾದಂತಹ ಬಾಬರಿ ಮಸೀದಿ ಇವತ್ತು ನಮ್ಮ ಮೇಲೆ ಕನಸಿಗೆ ಮಾತ್ರ ಉಳಿತಾ ಇದೆ. ಆದರೆ ಇಂತಹ ಒಂದು ಅವಸ್ಥೆಗೆ ದುರವಸ್ಥೆಗೆ ಕಾರಣವಾದಂತಹ ಭಾರತದ ಸರ್ಕಾರ, ಭಾರತದ ಆಡಳಿತ, ಇವತ್ತು ಭಾರತದ ಆಡಳಿತ ಚೇಂಜ್ ಆಗುವಂತಹ ಬಹಳಷ್ಟು ಅಗತ್ಯ ಇದೆ. ನೀವು ನೋಡಿ ತಾಜ್ಮಹಲ್ ಇಂಡಿಯನ್ ಮುಸಲ್ಮಾನಿಗೆ ಮಾತ್ರ ಅಲ್ಲ, ಲೋಕದ ಮುಸಲ್ಮಾನಿಗೆ ಅದೊಂದು ಸ್ಮಾರಕವಾಗಿ ಇವತ್ತು ನಮ್ಮ ಮುಂದೆ ಇದೆ. ಈ ತಾಜ್ಮಹಲ್ ಅನ್ನೋದು ಇವತ್ತು ನಮ್ಮೆಲ್ಲರ ಅಭಿಮಾನವಾಗಿ ಉಳಿದಿದೆ. ಈ ತಾಜ್ಮಹಲ್ನ ಉಳಿವಿಕೆಗಾಗಿ ನಾವೆಲ್ಲರೂ ಪ್ರಯತ್ನ ಪಡಬೇಕಾಗಿದೆ. ಆದರೆ ಇವತ್ತಿನ ಅದರ ದುಸ್ಥಿತಿ ಏನಂದ್ರೆ, ನಮ್ಮ ಸರ್ಕಾರ ಬೇಕಾದಷ್ಟು ಕಾಳಜಿ ಅದರ ಮೇಲೆ ವಹಿಸ್ತಾ ಇಲ್ಲ. ಒಂದು ಕಡೆ ತಾಜ್ಮಹಲ್ನ ವಾಲ್ಗಳು ಸವರ್ತಾ ಇದೆ, ಅದು ಹಿಸುಕ್ತಾ ಇದೆ ಅನ್ನುವಂತಹ ವರದಿಗಳು ಈಗಷ್ಟೇ ನಮಗೆ ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದುದರಿಂದ ನಮ್ಮ ಸರ್ಕಾರಗಳು ಆ ಸ್ಮಾರಕಗಳಿಗೆ ಬಹಳಷ್ಟು ಉತ್ತೇಜನವನ್ನು ಕೊಟ್ಟು ಆ ಸ್ಮಾರಕಗಳನ್ನು ರಾಜ್ಯದ, ರಾಷ್ಟ್ರದ, ಲೋಕದ ಸ್ಮರಣಿಕೆಯಾಗಿ ಉಳಿಸುವಂತೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ ಬಿಜಾಪುರದ ಗೋಲ್ ಗುಂಬಸ್ ಅದು ಕೂಡ ಮುಸಲ್ಮಾನರ ಸಂಕೇತವಾಗಿ, ಮುಸಲ್ಮಾನರ ಸ್ಮಾರಕವಾಗಿ ಇದು ಒತ್ತು ಉಳಿತಾ ಇದೆ. ಆದುದರಿಂದ ಈ ಸ್ಮಾರಕಗಳ ಮುಸಲ್ಮಾನರ ಸ್ಮಾರಕಗಳಾಗಿ ಉಳಿಯುವುದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಮತ್ತೆ ಸ್ಮಾರಕಗಳ ಬಗ್ಗೆ ಹೇಳುವುದಾದರೆ, ಸ್ಮಾರಕಗಳು ಗತಿಸಿ ಹೋದಂತಹ ನಡೆದು ಹೋದಂತಹ ಇತಿಹಾಸದ ನಿದರ್ಶನಗಳಾಗಿವೆ. ಈ ಇತಿಹಾಸದ ನಿದರ್ಶನಗಳನ್ನು ನಾವು ಯಾಕಾಗಿ ಅದನ್ನು ಸ್ಮರಿಸ್ತಾ ಇದ್ದೇವೆ ಅಂದರೆ, ನಡೆದು ಹೋದಂತಹ ಘಟನೆಗಳು, ಇತಿಹಾಸದಲ್ಲಿ ಬಂದಿರುವಂತಹ, ಇತಿಹಾಸದ ಆಗುಹೋಗುಗಳಲ್ಲಿ ಸಂಭವಿಸಿರುವಂತಹ ಎಲ್ಲ ಘಟನೆಗಳ ಬಗ್ಗೆ ಮೆಲುಕು ಹಾಕುವಂತಹ ಒಂದು ಉತ್ತಮ ಅವಕಾಶವಾಗಿದೆ ಈ ಸ್ಮಾರಕಗಳಿರುವಂಥದ್ದು. ಆದುದರಿಂದ ಈ ಸ್ಮಾರಕಗಳ ಬಗ್ಗೆ ಸ್ಟೂಡೆಂಟ್ಸ್ಗಳಾದ ನಾವು, ವಿದ್ಯಾರ್ಥಿಗಳಾದ ನಾವು ಬಹಳಷ್ಟು ಅದರ ಬಗ್ಗೆ ಕಲಿಸಿ ಅದರ ಬಗ್ಗೆ ರಿಸರ್ಚ್ ಮಾಡಿ ಆ ಸ್ಮಾರಕಗಳನ್ನು ಉಳಿಸುವುದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು.